ಅತ್ಯಾಚಾರ ಸಂತ್ರಸ್ತೆ ಮೃತಪಟ್ಟ ಮೇಲೆ ಮನೆಯವರಿಗೂ ಹೇಳದೆ ಪೊಲೀಸರೇ ಮುಂದೆ ನಿಂತು ಸಂತ್ರಸ್ತೆಯ ಮೃತದೇಹ ಸುಟ್ಟು ಹಾಕೋದು ಅತ್ಯಾಚಾರ ಸಂತ್ರಸ್ತೆಯನ್ನ ನಡು ಬೀದಿಯಲ್ಲೇ ಇರಿದು ಥಳಿಸಿ ಬೆಂಕಿ ಹಚ್ಚಿ ಕೊಲ್ಲೋದು ಅತ್ಯಾಚಾರ ಸಂತ್ರಸ್ತೆಯ ತಂದೆ ಸಂಬಂಧಿಕರನ್ನ ಕೊಲ್ಲೋದು ಇದರಲ್ಲಿ ಬಿಜೆಪಿಯ ಮಾಜಿ ಶಾಸಕನೇ ಪ್ರಮುಖ ಅಪರಾಧಿಯಾಗಿರೋದು ಈ ಎಲ್ಲ ಹೀನ ಅಪರಾಧಗಳು ಸರಣಿಯಾಗಿ ಮತ್ತೆ ಮತ್ತೆ ನಡೆಯೋ ರಾಜ ಯಾವುದು ಅಂತ ಕೇಳಿದ್ರೆ ಥಟ್ಟಂತ ಹೊಳೆಯುವ ಉತ್ತರಾನೇ ಉತ್ತರ ಪ್ರದೇಶ ಅಂತ ಅಪರಾಧಿಗಳಿಗೆ ಉಳಿಗಾಲ ಇಲ್ಲ ಯಾರನ್ನೂ ಬಿಡೋದಿಲ್ಲ ಅಂತ ಪುಂಖಾನುಪುಂಖವಾಗಿ ಭಾಷಣ ಮಾಡುವ ಆದಿತ್ಯನಾಥ್ ಸಿಎಂ ಆಗಿರುವ ರಾಜ್ಯದಲ್ಲೇ ಮತ್ತೆ ಮತ್ತೆ ಇಂಥ ಆಘಾತಕಾರಿ ಘಟನೆಗಳು ನಡೀತಾ ಇರೋದು ಯಾಕೆ ಎನ್ನುವಂತಹ ಪ್ರಶ್ನೆಗಳಿರುವಾಗ ಈಗ ಮತ್ತೊಂದು ಅತ್ಯಂತ ಹೇಯ ಘಟನೆ ಈ ಒಂದು ಪಟ್ಟಿಯಲ್ಲಿ ಸೇರ್ಕೊಂಡಿದೆ ಆ ಮೂಲಕ ಉತ್ತರ ಪ್ರದೇಶವೆಂಬ ಜಂಗಲ್ ರಾಜನ ಅಸಲಿ ಮುಖ ದೇಶದೆದುರು ಅನಾವರಣಗೊಂಡಿದೆ ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿದ್ದ ಹನ್ನೊಂದು ವರ್ಷದ ದಲಿತ ಬಾಲಕಿಯ ಮನೆಗೆ ನುಗ್ಗಿರುವ ದುಷ್ಕರ್ಮಿಗಳ ತಂಡ ಅಮಾನವೀಯವಾಗಿ ಬಾಲಕಿ ಮತ್ತು ಆಕೆಯ ತಾಯಿಯನ್ನ ಥಳಿಸಿದ್ದಾರೆ ಮನೆಗೆ ಬೆಂಕಿ ಹಚ್ಚಿ ಅದರ ಪರಿಣಾಮ ಹನ್ನೊಂದು ತಿಂಗಳ ಮತ್ತು ಎರಡು ತಿಂಗಳ ಇಬ್ಬರು ಪುಟಾಣಿಗಳ ಚರ್ಮವೇ ಕಿತ್ತು ಬಂದಿದೆ ನೋವಿನಿಂದ ನರಳುತ್ತಿರುವ ಆ ಎರಡು ಪುಟಾಣಿಗಳ ಫೋಟೋಗಳು ನೋಡಿದವರನ್ನ ನಡುಗಿಸಿ ಬಿಡುತ್ತವೆ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಹದಿಮೂರರಂದು ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು ಏನು ತಿಳಿಯದ ಮುಗ್ಧ ಅಮಾಯಕ ಮಗುವೊಂದು ದುಷ್ಕರ್ಮಿಗಳಿಗೆ ಭೋಗದ ವಸ್ತುವಾಗಿ ಕಂಡಿತು ಈ ವಿಚಾರ ಬಹಿರಂಗ ಆದ ಮೇಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮನ್ ಸತೀಶ್ ಮತ್ತು ಅರುಣ್ ಎಂಬ ದುಷ್ಕರ್ಮಿಗಳನ್ನ ಬಂಧಿಸಲಾಗಿತ್ತು ಈ ನಡುವೆ ಆ ಬಾಲಕಿ ಒಂದು ಮಗುವಿಗೂ ಜನ್ಮ ನೀಡ್ತಾಳೆ ಇತ್ತೀಚೆಗಷ್ಟೇ ಆರೋಪಿಗಳಾದ ಸತೀಶ್ ಮತ್ತು ಅಮನ್ ಜಾಮೀನಿನಲ್ಲಿ ಬಿಡುಗಡೆಯಾಗ್ತಾರೆ ಸುಮಾರು ಎರಡು ತಿಂಗಳ ಕಾಲ ಸುಮ್ಮನಿದ್ದ ಇವರು ಮಂಗಳವಾರ ಸಂಜೆ ಸಂತ್ರಸ್ತ ಬಾಲಕಿಯ ಮನೆಗೆ ನುಗ್ಗಿ ದಾಳಿ ನಡೆಸ್ತಾರೆ ಮನೆಗೆ ನುಗ್ಗಿದವರೇ ಬಾಲಕಿ ಮತ್ತು ಆಕೆಯ ತಾಯಿಗೆ ತಳಿಸ್ತಾರೆ ಪ್ರಕರಣ ವಾಪಸ್ ಪಡೆಯುವಂತೆ ಹೇಳ್ತಾರೆ ಒಪ್ಪದೇ ಇದ್ದಾಗ ಬಾಲಕಿ ಆಕೆಯ ತಾಯಿ ಬಾಲಕಿಯ ಪುಟ್ಟ ಮಗು ಮತ್ತು ಆಕೆಯ ಮೂರು ತಿಂಗಳ ತಂಗಿ ಇದ್ದ ಮನೆಗೆ ಬೆಂಕಿ ಹಚ್ಚುತ್ತಾರೆ ಕಿಂಚಿತ್ತು ಕರುಣೆ ಇಲ್ಲದ ನರ ಹಂತಕರಂತೆ ಅಟ್ಟಹಾಸ ಮಾಡ್ತಾರೆ ಈ ಬಗ್ಗೆ ಮಾಹಿತಿ ಸಿಕ್ಕ ಊರವರು ಅಲ್ಲಿ ಧಾವಿಸಿ ಬರ್ತಾರೆ ಆದ್ರೂ ಆಗ್ಲೇ ಮನೆ ಸುಟ್ಟು ಕರ್ಕಲಾಗಿರುತ್ತೆ ಬಾಲಕಿ ಹೇಳೋ ಪ್ರಕಾರ ಆರೋಪಿಗಳು ಇಬ್ಬರು ಪುಟ್ಟ ಹಸುಳೆಗಳನ್ನ ಬೆಂಕಿಗೆ ಎಸೆದಿದ್ದಾರೆ ವೈದ್ಯರ ಪ್ರಕಾರ ಬಾಲಕಿಯ ಮಗುವಿಗೆ ಶೇಕಡಾ ಮೂವತ್ತೈದರಷ್ಟು ಸುಟ್ಟ ಗಾಯಗಳು ಆಗಿದ್ರೆ ಬಾಲಕಿಯ ಪುಟ್ಟ ತಂಗಿಗೆ ಶೇಕಡಾ ನಲವತ್ತೈದರಷ್ಟು ಸುಟ್ಟ ಗಾಯಗಳಾಗಿವೆ ಇಬ್ಬರು ಮಕ್ಕಳ ಸ್ಥಿತಿಯು ಗಂಭೀರವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಕಾನ್ಪುರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ರೋಷನ್ ಸತೀಶ್ ರಂಜಿತ್ ರಾಜ್ ಬಹದ್ದೂರ್ ಚಂದನ್ ಮತ್ತು ಸುಖದೀನ್ ಅಮನ್ ಎಂಬುವರೇ ದಾಳಿ ಕೋರಿರುವಂತ ಬಾಲಕಿಯ ತಾಯಿ ಆರೋಪ ಮಾಡಿದ್ದಾರೆ ಎಲ್ಲಾದರೂ ಇಂತಹ ಅತ್ಯಂತ ಹೇಯ ಹೀನ ಅಮಾನವೀಯ ಕೃತ್ಯ ನಡೆಯಲು ಸಾಧ್ಯ ಅಂತ ಅದು ಉತ್ತರ ಪ್ರದೇಶ ದೇಶದ ಎಲ್ಲ ಕಡೆ ಅತ್ಯಾಚಾರ ಪ್ರಕರಣಗಳು ದಿನೇ ದಿನೇ ವರದಿಯಾಗ್ತಾ ಇದ್ರು ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರದ ಸಂತ್ರಸ್ತರನ್ನ ಆಮೇಲೆಯೂ ಬದುಕಲು ಬಿಡದಂತಹ ವಾತಾವರಣ ಇದೆ ಅತ್ಯಾಚಾರಿಗಳಿಗೆ ಅಲ್ಲಿ ಎಷ್ಟು ಶಿಕ್ಷೆ ಆಗುತ್ತೆ ಅನ್ನೋದನ್ನ ಮೊನ್ನೆ ಮೊನ್ನೆ ಒಂದು ಹತ್ರ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ತೀರ್ಪು ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದೆ ಅದು ಸಾಲದಕ್ಕೆ ಅತ್ಯಾಚಾರ ಸಂತ್ರಸ್ತರ ಮೇಲೆ ಹಲ್ಲೆ ಕೊಲೆ ಸಾಕ್ಷಿಗಳ ಕೊಲೆಗಳ ಸಂಖ್ಯೆಯೂ ಹೆಚ್ಚುತ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ವರದಿಯ ಪ್ರಕಾರ ಮಹಿಳೆಯ ವಿರುದ್ಧದ ಅಪರಾಧಗಳ ಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದಿದ್ದು ಉತ್ತರ ಪ್ರದೇಶ ಅನಂತರದ ಸ್ಥಾನದಲ್ಲಿ ರಾಜಸ್ಥಾನ ಮತ್ತು ಮಹಾರಾಷ್ಟ್ರಗಳಿವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೇಶಾದ್ಯಂತ ಮೂವತ್ತೊಂದು ಸಾವಿರದ ಆರ್ನೂರ ಎಪ್ಪತ್ತೇಳು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ರೆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಪ್ರಕರಣಗಳು ದಾಖಲಾಗಿದ್ವು ಇದು ಅಂಕಿಅಂಶಗಳ ವಿಷಯ ಆದರೆ ನಮ್ಮ ಕಣ್ಮುಂದೆ ನಡೆದಿರೋದೇನು ಹತ್ರಸ್ ಪ್ರಕರಣ ನಿಮಗೆ ನೆನ್ಪಿರಬಹುದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಈ ಒಂದು ಘಟನೆಯಲ್ಲಿ ದಲಿತ ಯುವತಿಯನ್ನ ಸಾಮೂಹಿಕ ಅತ್ಯಾಚಾರಗೈದು ಕೊಲ್ಲಲಾಗಿತ್ತು ನಾಲಿಗೆ ತುಂಡಾಗಿ ಬಿದ್ದುಕೊಂಡಿದ್ದಂತಹ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ದಾಳಿಯ ತೀವ್ರತೆಗೆ ಆಕೆಯ ಬೆನ್ನು ಮೂಳೆಗೆ ಬಲವಾದ ಪೆಟ್ಟು ಬಿದ್ದಿತ್ತು ಹಾಗಾಗಿ ಸಂತ್ರಸ್ತೆ ಸಾವನ್ನಪ್ಪತ್ತಾಳೆ ಆದರೆ ದುರಂತ ಇಲ್ಲಿಗೆ ಮುಗಿಯೋದಿಲ್ಲ ಪೊಲೀಸರು ಯಾರಿಗೂ ಮಾಹಿತಿಯನ್ನ ನೀಡದೆ ಸಂತ್ರಸ್ತೆಯ ಮೃತದೇಹದ ಅಂತ್ಯ ಸಂಸ್ಕಾರ ಮಾಡ್ತಾರೆ ಪತ್ರಕರ್ತೆಯೊಬ್ಬರು ಪೊಲೀಸರೇ ಪ್ರಾಣಿಯನ್ನ ಸುಟ್ಟಂತೆ ಸುಟ್ಟಿದ್ದನ್ನ ವಿಡಿಯೋ ಮಾಡ್ತಾರೆ ಆ ವಿಡಿಯೋ ವೈರಲ್ ಆಗತ್ತೆ ದೇಶಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ ಈ ಪ್ರಕರಣದ ವರದಿಗೆ ಹೋಗಿದಂಥ ಪತ್ರಕರ್ತ ಸಿದ್ದಿಕ್ ಕಪ್ಪನ್ ಅವರನ್ನ ಬಂಧಿಸಲಾಗತ್ತೆ ಎರಡು ವರ್ಷಗಳಿಗೂ ಹೆಚ್ಚು ಕಾಲ ಜೈಲಿನಲ್ಲಿ ಕೊಳೆಯುವಂತೆ ಮಾಡಲಾಗುತ್ತೆ ಈ ಪ್ರಕರಣದಲ್ಲಿ ತನಿಖೆ ನಡೆದು ಮೂವರು ಆರೋಪಿಗಳನ್ನ ಕೋರ್ಟ್ ಖುಲಾಸೆಗೊಳಿಸಿದ್ರೆ ಒಬ್ಬನಿಗೆ ಶಿಕ್ಷೆ ವಿಧಿಸುತ್ತೆ ಅತ್ಯಾಚಾರ ಆರೋಪದಲ್ಲಿ ಒಬ್ಬರಿಗೂ ಶಿಕ್ಷೆಯಾಗಲ್ಲ ಸಂತ್ರಸ್ತೆ ಕೊನೆಯುಸಿರೆಳೆಯುವುದಕ್ಕೂ ಮುನ್ನ ನೀಡಿದಂಥ ಒಂದು ಹೇಳಿಕೆಯಲ್ಲಿ ಆರೋಪಿಗಳ ಹೆಸರನ್ನ ಹೇಳಿದ್ರೂ ಕೂಡ ಮೂವರನ್ನು ಬಿಡುಗಡೆ ಮಾಡಿದ ಬೆಳವಣಿಗೆಯಿಂದ ಸಂತ್ರಸ್ತೆಯ ಕುಟುಂಬಸ್ಥರು ಆಘಾತಕ್ಕೆ ಒಳಗಾಗ್ತಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಉನ್ನಾವದಲ್ಲಿ ವಕೀಲರನ್ನ ಭೇಟಿಯಾಗಲು ಹೋಗ್ತಾ ಇದ್ದಂತಹ ಅತ್ಯಾಚಾರ ಸಂತ್ರಸ್ತೆಯ ಮೇಲೆ ದಾಳಿ ಮಾಡುವ ಆರೋಪಿ ಮತ್ತು ಆತನ ಗೆಳೆಯರ ತಂಡ ಸಂತ್ರಸ್ತೆಗೆ ಬೀದಿಯಲ್ಲೇ ಥಳಿಸುತ್ತೆ ಚೂರಿಯಿಂದ ಇರಿಯುತ್ತೆ ಮತ್ತು ಬೆಂಕಿ ಹಚ್ಚುತ್ತೆ ಬೆಂಕಿಯ ಜ್ವಾಲೆಯ ಜೊತೆ ಯುವತಿ ಓಡ್ತಾಳೆ ಸುಮಾರು ತೊಂಬತ್ತು ಶೇಕಡ ಸುಟ್ಟ ಗಾಯಗಳಿಂದ ನರಳಿ ನರಳಿ ನಲವತ್ತು ನಿಮಿಷಗಳ ಜೀವನ್ಮರಣ ಹೋರಾಟದ ನಂತರ ಆಕೆ ಸಾವನ್ನಪ್ಪಾಳೆ ಇನ್ನು ದೇಶಾದ್ಯಂತ ಸುದ್ದಿಯಾದ ಉನ್ನಾವೋ ಅತ್ಯಾಚಾರ ಪ್ರಕರಣ ನಿಮಗೆ ನೆನಪಿರಬಹುದು ಕೆಲಸ ಕೊಡಿಸೋದಾಗಿ ಹೇಳಿ ಆಗಿನ ಬಿಜೆಪಿ ಶಾಸಕ ಕುಲ್ದೀಪ್ ಸೇಂಗರ್ ಎಂಬಾತ ಯುವತಿಯೊಬ್ಬಳನ್ನ ಅತ್ಯಾಚಾರಗೈದ ಪ್ರಕರಣ ಇದು ಆ ನಂತರ ಹಲವು ಘಟನೆಗಳು ಒಂದೊಂದಾಗಿ ನಡೆಯತ್ವೆ ಸಂತ್ರಸ್ತೆಯ ಕುಟುಂಬಸ್ಥರು ಪ್ರಯಾಣಿಸದಂತಹ ಕಾರಿಗೆ ಟ್ರಕ್ ಗುದ್ದಿಸಿ ಇಬ್ಬರು ಮಹಿಳೆಯರು ಅದರಲ್ಲಿ ಸಾವನ್ನಪ್ತಾರೆ ಪ್ರಕರಣವೊಂದರಲ್ಲಿ ಸಂತ್ರಸ್ತೆಯ ತಂದೆಯನ್ನ ಬಂಧಿಸಲಾಗುತ್ತೆ ನಂತರ ಕಸ್ಟಡಿಯಲ್ಲಿ ಅವರು ಕೂಡ ಸಾವನ್ನಪ್ಪುತ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಸೇಂಗರ್ ದೋಷಿ ಅಂತ ಸಾಬೀತಾಗಿ ಜೀವಾವಧಿ ಶಿಕ್ಷೆಯಾದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂತ್ರಸ್ತೆಯ ತಂದೆಯ ಸಾವಿನಲ್ಲಿ ಕ್ರಿಮಿನಲ್ ಪಿತೂರಿ ಮಾಡಿದ್ದಕ್ಕಾಗಿ ದೋಷಿ ಅಂತ ಸಾಬೀತಾಗತ್ತೆ ಕುಲ್ದೀಪ್ ಸೇಂಗರ್ನನ್ನ ಪಕ್ಷದಿಂದ ಉಚ್ಛಾಟಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಲ್ಲಿ ಉತ್ತರ ಪ್ರದೇಶ ಪಂಚಾಯತ್ ಚುನಾವಣೆಯಲ್ಲಿ ಆತನ ಪತ್ನಿಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ ಆ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗುತ್ತೆ ಆಮೇಲೆ ಆ ಟಿಕೆಟ್ನ ವಾಪಸ್ ಪಡೆಯುತ್ತೆ ಈ ಎಲ್ಲ ಪ್ರಕರಣಗಳನ್ನ ಉಲ್ಲೇಖಿಸುವ ಹಿಂದಿನ ಕಾರಣ ಒಂದೇ ಕಾನೂನು ಸುವ್ಯವಸ್ಥೆ ಸಮರ್ಪಕ ಆಡಳಿತ ಎನ್ನುವವರ ಆಡಳಿತ ಇದೇನಾ ಬುಲ್ಡೋಸರ್ ಎನ್ಕೌಂಟರ್ಗಳು ಅಂತ ಬೆದರಿಸುವವರ ಆಡಳಿತದಲ್ಲಿ ಅತ್ಯಾಚಾರಿಗಳಿಗೆ ಯಾವ ಭಯವೂ ಇಲ್ಲ ಯಾಕೆ ಕೊಲೆಗಾರರಿಗೆ ಯಾವ ಕಡಿವಾಣವೂ ಇಲ್ಲ ಯಾಕೆ ಇಲ್ಲದಿದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿ ಜಾಮೀನಿನ ಮೇಲೆ ಬಿಡುಗಡೆಯಾದ ಮೇಲೆ ಮುಖ ಮುಚ್ಕೊಂಡು ಮುಜುಗರದಲ್ಲಿ ಓಡಾಡಬೇಕಾದವರು ಕಾನೂನಿನ ಪೊಲೀಸರ ಆಡಳಿತದ ಯಾವ ಭಯವೂ ಇಲ್ಲದೆ ಸಂತ್ರಸ್ತ ಬಾಲಕಿಗೆ ಹಲ್ಲೆ ಮಾಡಿ ಮನೆಗೆ ಬೆಂಕಿ ಕೊಟ್ಟು ಆ ಪುಟ್ಟ ಕಂದಮ್ಮಗಳನ್ನ ಬೆಂಕಿಗೆ ಹಾಕುವಂತಹ ಘಟನೆ ಕಾನೂನು ಸುವ್ಯವಸ್ಥೆ ಇರುವಂತಹ ಎಲ್ಲಾದ್ರೂ ನಡೆಯೋದಿಕ್ಕೆ ಸಾಧ್ಯನಾ ಈ ಸಮಾಜಘಾತುಕರಿಗೆ ಕಾನೂನಿನ ಭಯ ಇಲ್ವಾ ಬಾಲಕಿಯ ಅತ್ಯಾಚಾರ ಗೈದವರಿಗೆ ಜಾಮೀನು ಸಿಕ್ಕಿದ್ದಾದ್ರೂ ಹೇಗೆ ಅತ್ಯಾಚಾರ ಸಂತ್ರಸ್ತೆಯ ಮೇಲಿನ ದಾಳಿಗಳು ಪಿಯಲ್ಲಿ ಪಿಕ್ ನಂತಹ ಪೆಟ್ಟಿ ಕ್ರೈಮ್ ಗಳಾಗ್ತಾ ಇರೋದು ಯಾಕೆ ಇದು ದೇಶದ ಮುಂದಿರುವ ದೊಡ್ಡ ಅಪಾಯ ಅಂತ ಅನಿಸೋದಿಲ್ವಾ ಈ ಅತ್ಯಾಚಾರಿಗಳನ್ನ ಕೊಲೆಗಿಡಕರನ್ನ ಎನ್ಕೌಂಟರ್ ಮಾಡ್ತಾರ ಅವರ ಮನೆಗಳ ಮೇಲೂ ಬುಲ್ಡೋಸರ್ ಓಡಿಸ್ತಾರ ಇಷ್ಟೆಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಸ್ಥಿತಿಯಲ್ಲಿದ್ರು ಅತ್ಯುತ್ತಮ ಆಡಳಿತ ಅಂತ ತಮಗೆ ತಾವೇ ಸರ್ಟಿಫಿಕೇಟ್ ಕೊಡುವವರ ಬಗ್ಗೆ ಇನ್ನೇನು ಹೇಳಬೇಕು ಹೇಳಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಿರುವವರ ರಾಜ್ಯದಲ್ಲಿ ಬಡವರ ದಲಿತರ ಬೇಟಿಗಳು ದುಷ್ಟರ ಬೇಟೆಗೆ ಆಹಾರವಾಗ್ತಿದ್ದಾರೆ ಇಲ್ಲಿ ಸಂತ್ರಸ್ತೆಯೇ ಪದೇ ಪದೇ ದೌರ್ಜನ್ಯಕ್ಕೆ ಒಳಗಾಗಬೇಕು ಈಗ ಇಷ್ಟು ಭೀಕರ ಘಟನೆ ನಡೆದಿದ್ರೂ ಈ ಬಗ್ಗೆ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿಯಾಗಿಲ್ಲ ನಕಲಿ ಎನ್ಕೌಂಟರನ್ನು ವೈಭವೀಕರಿಸಿ ಸಂಭ್ರಮಿಸುವ ಕೊಲೆಯನ್ನು ಸಮರ್ಥಿಸಿಕೊಳ್ಳುವ ನಾಚಿಕೆಗಟ್ಟ ಚಾನೆಲ್ಗಳಿಗೆ ಇಂಥ ಭಯಾನಕ ಘಟನೆಯ ಬಗ್ಗೆ ಚರ್ಚೆ ಮಾಡುವ ಸರ್ಕಾರಕ್ಕೆ ಪ್ರಶ್ನೆ ಕೇಳುವ ನೈತಿಕತೆಯೇ ಇಲ್ಲ ಚರ್ಮವೇ ಕಿತ್ತು ಬಂದಿರುವ ಎರಡು ಹಸುಳೆಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾ ಇರುವ ಫೋಟೋಗಳು ವೈರಲ್ ಆದ ಮೇಲೆ ಕಾಟಾಚಾರಕ್ಕೆ ಅಲ್ಪ ಸ್ವಲ್ಪ ಸುದ್ದಿ ಮಾಡಿವೆ ಹತ್ರ ಪ್ರಕರಣವಾಗಲಿ ಉನ್ನಾವು ಪ್ರಕರಣವಾಗಲಿ ಮೊನ್ನೆಯ ಸಂತ್ರಸ್ತೆಯ ಮನೆ ಮೇಲಿನ ದಾಳಿಯಾಗಲಿ ಅದರಲ್ಲಿ ಆಡಳಿತದ ಘೋರ ನಿರ್ಲಕ್ಷ್ಯ ಪೊಲೀಸ್ ಇಲಾಖೆಯ ದಯನೀಯ ವೈಫಲ್ಯ ಎದ್ದು ಕಾಣ್ತಾ ಇದೆ ದುಷ್ಟರಿಗೆ ಅಲ್ಲಿ ಭಯವೇ ಇಲ್ಲ ಮಾತ್ರವಲ್ಲ ಆಡಳಿತದಲ್ಲಿರುವವರ ಪರೋಕ್ಷ ಪ್ರೋತ್ಸಾಹವೂ ಇದೆಯಾ ಎಂಬಂತಹ ಬೆಳವಣಿಗೆಗಳು ಅಲ್ಲಿ ನಡೀತಾ ಇವೆ ಪೊಲೀಸರ ತಂಡದೆದ್ರೆ ದುಷ್ಕರ್ಮಿಗಳು ರಾಜಾರೋಷವಾಗಿ ಗುಂಡು ಹಾರಿಸುವ ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿ ಉತ್ತರ ಪ್ರದೇಶದ ಕಾನೂನು ವ್ಯವಸ್ಥೆ ಇದೆ ಆಡಳಿತವೇ ಉರುಳಿಸುವುದನ್ನು ಧ್ವಂಸ ಮಾಡುವುದನ್ನು ಜೀವ ತೆಗೆಯುವುದನ್ನು ಪರೋಕ್ಷವಾಗಿ ಪ್ರೋತ್ಸಾಹಿಸುವಂತಹ ಅರಾಜಕ ಪರಿಸ್ಥಿತಿ ಅಲ್ಲಿ ಇರುವಂತೆ ಕಾಣ್ತಾ ಇದೆ ಒಟ್ಟಾರೆ ಕಾನೂನು ಸುವ್ಯವಸ್ಥೆ ನಾಗರಿಕ ಸಮಾಜದ ಎಲ್ಲಾ ಲಕ್ಷಣಗಳ ಚರ್ಮ ಸುಲಿದು ಬಿಟ್ಟಂತಹ ಸ್ಥಿತಿ ಉತ್ತರ ಪ್ರದೇಶದಲ್ಲಿದೆ ಇಂತಹ ರಾಜ್ಯದ ಸಿಎಂ ನಾಳೆ ಅಥವಾ ನಾಡಿದ್ದು ನಮ್ಮ ರಾಜ್ಯಕ್ಕೆ ಬಂದು ತಮ್ಮದು ಮಾದರಿ ಆಡಳಿತ ನಿಮ್ಮಲ್ಲೂ ಇಂಥದೇ ಆಡಳಿತ ಬೇಕಾದ್ರೆ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅಂತ ಭಾಷಣ ಬೇರೆ ಮಾಡ್ತಾರೆ ಇವರನ್ನ ನಮ್ಮ ಟಿವಿ ಚಾನೆಲ್ಗಳು ಇಂದ್ರಾ ಚಂದ್ರ ಅಂತ ಏನೇನು ವೈಭವೀಕರಿಸಿ ದಿನವಿಡೀ ಅವರನ್ನೇ ತೋರಿಸಿ ಜನರನ್ನ ಮರಳು ಮಾಡ್ತವೆ ಅವರು ಇಲ್ಲಿ ಬಂದಾಗ ಅವರನ್ನ ಸುಮ್ಮನೆ ವೈಭವೀಕರಿಸುವ ಬದಲು ನಿಮ್ಮಲ್ಲಿ ಬುಲ್ಡೋಸರ್ಗಳ ಕೈಗೆ ಅಧಿಕಾರವನ್ನ ಕೊಟ್ಟು ಕ್ರಿಮಿನಲ್ಗಳಿಗೆ ಫ್ರೀ ಹ್ಯಾಂಡ್ ನೀಡಲಾಗಿದೆ ಎನ್ನುವ ಪ್ರಶ್ನೆಯನ್ನ ನಾವು ಅವರಿಗೆ ಕೇಳಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೊನ್ನ ಪ್ರೆಸ್ ಮಾಡಿ